ಇವ್ನು ದುಡ್ಡು ಕೊಟ್ರೆ ಇವ್ನು ಸುಮ್ಮನಾಗ ಹೋಗ್ತಾನೆ. ಮನೋಜ, ಮೊದಲು ಆ ಟಿಕೆಟ್ ಕ್ಯಾನ್ಸಲ್ ಮಾಡಿ ದುಡ್ಡು ತಗೊಂಬಂದು ಇವ್ನ ಮುಖದ ಮೇಲೆ ಬಡಿಯೋ. ಟಿಕೆಟ್ ಯಾಕೆ ಕ್ಯಾನ್ಸಲ್ ಮಾಡ್ಬೇಕು? ಅಯ್ಯೋ, ಇವನಿಗೆ ಮಾತಾಡೋ ಅವಕಾಶ ಯಾಕಮ್ಮ ಕೊಡ್ಬೇಕು? ಮೊದ್ಲು ಇವ್ನು ದುಡ್ಡು ಕೊಟ್ಬಿಟ್ರೆ ಬಾಯಿ ಮುಚ್ಕೊಂಡು ಸುಮ್ಮನಿರ್ತಾರೆ. ಆಮೇಲೆ ನೀವು ನಿಧಾನವಾಗಿ ಒಳ್ಳೆ ಜಾಗ ಬುಕ್ ಮಾಡ್ಕೊಂಡು ಹೋಗ್ಬೋದು. ನಾನು ಟಿವಿಯಲ್ಲಿ ಒಂದು ಜಾಗ ನೋಡಿದೆ, ಸಾಕತ್ತಾಗಿತ್ತು. ಅಯ್ಯೋ, ಸುತ್ತ ನೀರು, ಹೆಸರು ಏನೋ ಇತ್ತಲ್ಲ, ಏನಪ್ಪ ಅದ್ರ ಹೆಸರು? ವೆನಿಲ್ಲ ವೆನಿಲ್ಲ ಅಂತ. ಅತ್ತೆ, ವೆನ್ನಿಸ್ ಅತ್ತೆ ಇಟ್ಲಿಲಿರೋದು. ಅದೇ ಅದೇ ಅದೇ, ಸುತ್ತಲೂ ನೀರಿತ್ತಲ್ಲ, ಅದೇ ಅದೇ ಜಾಗ, ಅಲ್ಲಿಗೆ ಹೋಗಿ. ಅಪ್ಪ ನೋಡ್ದೆ, ನಮ್ ದುಡ್ಡು ತಗೊಂಡೋಗಿ ಇವರು ಅಂಡಮಾನು ವೆನಿಲ್ಲಾ ಸ್ಟ್ರಾಬೆರಿ ಅಂತೆಲ್ಲ ದುಡ್ಡು ಖರ್ಚು ಮಾಡ್ತಾ ಇದಾರೆ. ನಮ್ಮ ಅಪ್ಪನ ದುಡ್ಡು ವಾಪಸ್ ಕೊಟ್ಬಿಟ್ಟು ಅವರು ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು. ನೋ ಅಬ್ಜೆಕ್ಷನ್ ನಮ್ದು. ಮನೋಜ್, ಅತ್ತೆ ಹೇಳ್ತಿರೋದು ಸರಿಯಾಗಿದೆ. ನೀವು ಇವತ್ತೇ ಟಿಕೆಟ್ನ ಕ್ಯಾನ್ಸಲ್ ಮಾಡಿ ದುಡ್ಡನ್ನ ಇವ್ರಿಗೆ ತಗೊಂಬಂದು ಕೊಟ್ಬಿಡಿ. ಕೊಟ್ಬಿಡಿ ಕೊಟ್ಬಿಡಿ. ಇರಮ್ಮ ಇರಮ್ಮ, ನೀವು ಹೋಗ್ಬೇಕು ಅಂತ ಆಸೆ ಪಟ್ಟಿದ್ದೀರಿ ತಾನೆ. ಇಲ್ಲ ಮಾವ, ನಮ್ಮ ದುಡ್ಡು ಬಂದ್ಮೇಲೆ ನಾವು ಎಲ್ಲಿಗೆ ಬೇಕಾದರೂ ಹೋಗ್ತೀವಿ. ಮನೋಜ್, ದುಡ್ಡು ತಂದು ಕೊಟ್ಬಿಡಿ. ಹಲೋ ರೋಹಿಣಿ, ರೋ ಅಪ್ಪೋ ಹೇಳಪ್ಪ. ಆದರೆ ಒಂದು ವಿಷಯದಲ್ಲಿ ಈ ಪೌಡ್ರಮ್ಮನ್ನ ನಾವು ಮೆಚ್ಕೊಳ್ಳೇಬೇಕು. ಈ 11 ತಿಂಗಳಿಗೆ ಇರೋದಕ್ಕಿಂತ ಆವಮ್ಮಗೆ ಸ್ವಲ್ಪ ಜಾಸ್ತಿ ಇದೆ ಸ್ವಾಭಿಮಾನ. ಅಪ್ಪ, 27 ಲಕ್ಷ ಕೊಡಲೇಬೇಕು ಅಂತ ಅವತ್ತು ಆಣೆ ಮಾಡಿಸ್ಕೊಂಡ್ವಲ್ಲ ಸಕ್ಕರೆ ತಲೆ ಮೇಲೆ, ಅದನ್ನು ಮನೋಜನ ಕೈಲಿ ಮಾಡಿಸ್ಕೋಬಾರ್ದಾಗಿತ್ತು. ಈ ಪೌಡ್ರಮ್ಮನ ಕೈಲಿ ಮಾಡಿಸ್ಕೊಂಡಿದ್ರೆ ದುಡ್ಡು ಬೇಗ ಬಂದಿರೋದು. ಯಾವಾಗಲೂ ಬರೀ ಅದನ್ನೇ ಮಾತಾಡ್ತೀಯಲ್ಲ. ಇವತ್ತು ಡ್ಯೂಟಿ ಇಲ್ವಾ? ಹೋಗ ಕೆಲಸಕ್ಕೆ ಕೆಲಸ ಮಾಡೋ. ಹೌದು ಹೌದು, ಇದೆ ಇದೆ ಇದೆ. ಹೋಗ, ಹೋಗ್ತೀನಿ ಹೋಗ್ತೀನಿ ಹೋಗ್ತೀನಿ. ಓ, ಲೇಟಾಗಿ ಹೋಯ್ತು, ಮರ್ತಿ ಹೋಯ್ತಲ್ಲಪ್ಪ. ಅರಿ ತಿಂಡಿ ಅಪ್ಪ. ಆದರೂ ಇನ್ನೊಂದು ಮಾತು, ಇನ್ನು ಮುಂದೆ ಯಾರು ಈ ಮನೇಲಿ ಜಗಳ ಆಡಂಗಿಲ್ಲ. ಅಕಸ್ಮಾತ್ ಆಡಂಗಿದ್ರೆ ಮುಂಚೆನೆ ಹೇಳ್ಬಿಟ್ರೆ ನಾನು ಔಟ್ ಆಫ್ ಸ್ಟೇಷನ್ಗೆ ಡ್ಯೂಟಿ ಹೊಂಟೋಗ್ಬಿಡ್ತೀನಿ. ರೀ, ಡ್ಯೂಟಿ ಟೈಮ್ ಆಯ್ತು ಅಂದ್ರಲ್ಲ, ಹೊರಟು. ಹೌದು, ಆಯ್ತಮ್ಮ, ಹೋಗ್ತೀನಿ ಹೋಗ್ತೀನಿ, ಬರೋದಿಲ್ಲ, ಇವತ್ತು ಲೇಟ್ ಆಗುತ್ತೆ. ಮಾವ, ನಿಮ್ಮ ಕಾಫಿ ಮಾಡ್ಕೋಬಿಡ್ತೀನಿ. ಸರಿ ಅಮ್ಮ.